माँ तुम देखना, एक दिन ऐसा काम करूंगा सारी दुनिया में मेरा नाम होगा। इस सेट ई प्रूड एंड लेफ्ट अस लॉन्ग बिफोर। ಹೌದು, ಈ ಮಾತನ್ನು ಹೇಳಿದ ವ್ಯಕ್ತಿ ಒಬ್ಬ ಅಪ್ರತಿಮ ದೇಶಭಕ್ತ. ದೇಶಭಕ್ತರು ತಮ್ಮ ಕಾರ್ಯಗಳ ಮುಖಾಂತರ ದೇಶಭಕ್ತಿಯನ್ನು ತೋರಿಸ್ತಾರೆ, ಮತ್ತು ಅವರೇ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನೆಲ್ಲರನ್ನು ಮಹಾಶಕ್ತಿಗೆ ಕಾಯುತ್ತಿರುವ ನಮ್ಮ ಹೆಮ್ಮೆಯ ಯೋಧರು. ಇವತ್ತಿನ ಈ ದಿನ ವಿಶೇಷದಂದು ಒಬ್ಬ ಪರಾಕ್ರಮಿ ಕಿರಿಯ ಯೋಧನ ಕಥೆಯನ್ನು ಕೇಳೋಣ ಬನ್ನಿ. ಕಾರ್ಗಿಲ್ ಮಹಾಸಂಗ್ರಾಮದ ಮೊದಲ ಹುತಾತ್ಮ ಕ್ಯಾಪ್ಟನ್ ಸೌರಭ್ ಕಾಲಿಯಾ 1976 June 29 ಅಮೃತಸರದಲ್ಲಿ ಡಾಕ್ಟರ್ ಎನ್ ಕೆ ಕಾಲಿಯಾ ಹಾಗೂ ವಿಜಯ ಕಾಲಿಯಾರವರಿಗೆ ಮಗನಾಗಿ ಜನಿಸ್ತಾರೆ. ಹಿಮಾಚಲ್ ಪ್ರದೇಶದ DAV ಪಬ್ಲಿಕ್ ಸ್ಕೂಲಿನಲ್ಲಿ ತಮ್ಮ ಸ್ಕೂಲಿನ ಮುಗಿಸ್ಕೊಳ್ತಾರೆ. 1997 ಹಿಮಾಚಲ್ ಪ್ರದೇಶದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ BSc ಪದವಿಯನ್ನು ಪಡೆದುಕೊಳ್ತಾರೆ. ಜುವಾಲಜಿ ಪ್ರೊಫೆಸರಾದ ನವೀನ್ ಕುಮಾರ್ ಗುಪ್ತಾ ಕಾಳಿಯರವರನ್ನು ನೆನೆಸ್ಕೊಂಡು ಹೇಳ್ತಾರೆ, ಎಂದೂ ಕೂಡ ಶಾಲೆಗೆ ಬಂಕ್ ಮಾಡದ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರು. ಕಾಳಿಯಾ ಆರ್ಮಿಗೆ ಸೇರ್ಕೊಳ್ತಾರೆ, ಒಂದಿನ ಅವ್ರ ಬಗ್ಗೆ ಇಷ್ಟು ಹೆಮ್ಮೆ ಪಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಕಾಳಿಯ ನಂತರ ಅದೇ ಕಾಲೇಜಿನ 20 ವಿದ್ಯಾರ್ಥಿಗಳು ಸೇನೆಗೆ ಸೇರ್ಪಡೆ ಆಗ್ತಾರೆ. ಆ್ಯಂಡ್ ಕಾಳಿಯಾ ಹಿಮ್ಸೆಲ್ಫ್ ಡಿಂಟ್ ನೋ ದಟ್ ಈ ವುಡ್ ಬಿ ಆನ್ ಇನ್ಫೆಂಟ್ರಿ ಆಫೀಸರ್. ಈ ಆಲ್ವೇಸ್ ವಾಂಟೆಡ್ ಟು ಬಿ ಎ ಡಾಕ್ಟರ್. ಇನ್ಫ್ಯಾಕ್ಟ್ ಭಾರತೀಯ ವೈದ್ಯಕೀಯ ಸಮಿತಿ ಕಾಳಿಯರವರನ್ನು 2 ಬಾರಿ ರಿಜೆಕ್ಟ್ ಮಾಡಿರುತ್ತೆ, ಒಮ್ಮೆ ಹಾರ್ಟ್ ಮೂವರಿಂಗ್ಗೆ, ಇನ್ನೊಮ್ಮೆ ಟಾನ್ಸಿಲ್ಗಳಿಗಾಗಿ. ಶಾಲಾ ಕಾಲೇಜು ದಿನಗಳಿಂದ NCC ಕ್ಯಾಡೆಟ್ನಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಕಾಳಿಯಾ 1997 ಭಾರತೀಯ ಮಿಲಿಟರಿ ಅಕಾಡೆಮಿಗೆ ಸೇರ್ಪಡೆ ಆಗ್ತಾರೆ. December 20 1998 ಟ್ರೈನಿಂಗ್ನ ಪಡೀತಾರೆ. ಅದಾದ ನಂತರ 1999 ಹೊಸ ವರ್ಷ ಆಚರಣೆಗೆ 2 ದಿನ ಮೊದಲು 22 ವರ್ಷದ ಸೌರಭ್ ಕಾಳಿಯಾ 4 ಜಾಟ್ ರೆಜಿಮೆಂಟ್ಗೆ ಸೇರಲು ಹೊರಡ್ತಾರೆ. ಅವತ್ತು ಅವರಿಗೆ ವಿದಾಯ ಹೇಳಲು ಅವರ ಇಡೀ ಕುಟುಂಬ ಅಮೃತಸರದ ರೈಲ್ವೆ ಸ್ಟೇಷನ್ಗೆ ಬಂದಿರುತ್ತೆ. ಟ್ರೈನ್ ಮೂವ್ ಆಗುತ್ತೆ, ಸೌರಭ್ ಕಾಳಿಯಾ ಕಣ್ಮರೆ ಆಗೋವರೆಗೂ ಇಡೀ ಕುಟುಂಬ ಅವರಿಗೆ ವಿದಾಯ ಹೇಳ್ತಾ ಇರುತ್ತೆ. ಆದರೆ ಅದೇ ಅವರ ಅಂತಿಮ ವಿದಾಯ ಆಗುತ್ತೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಕರ್ತವ್ಯಕ್ಕೆ ಹಾಜರಾದ 15 ದಿನಗಳಲ್ಲೇ ಲೇಹ್ಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಅವರ ಮೊದಲ ಪೋಸ್ಟಿಂಗ್ ಆಗಿತ್ತು ಜಮ್ಮು ಕಾಶ್ಮೀರದ ಕಾರ್ಗಿಲ್. ಸೇನೆಗೆ ಸೇರಿದ ಮೇಲೆ ಅದು ಗಡಿ ಕಾಯಕ್ಕೆ ನಿಂತಮೇಲೆ ನೀನು ಬಂದು ಎಷ್ಟು ದಿನ ಆಯಿತು ಅಂತ ಅಲ್ಲಿ ಯಾರೂ ಕೇಳೋದಿಲ್ಲ. ಪ್ಯಾಟ್ರೋಲಿಂಗ್ಗೆ ಹೋಗಬೇಕಂತ ಬಂದರೆ ಹೋಗಲೇಬೇಕಾಗತ್ತೆ. ಹೀಗಾಗಿ ತನ್ನ ತಂಡದ ಜೊತೆ ಬಜರಂಗ ಪೋಸ್ಟಿಂಗ್ಗೆ ಹೋದ ಕಾಳಿಯಾ ಹಿಂತಿರುಗಲೇ ಇಲ್ಲ. ಆದರೆ ಅಲ್ಲಿ ಆದಿದ್ದಾದರೂ ಏನು, ಕಾರ್ಗಿಲ್ ಯುದ್ಧ ಆಗಿದ್ದಾದರೂ ಏನಕ್ಕೆ? ಕಾರ್ಗಿಲ್ ಬೆಟ್ಟ ಸಮುದ್ರ ಮಟ್ಟದಿಂದ 2676 ಎತ್ತರದಲ್ಲಿರುವ ಒಂದು ದುರ್ಗಮವಾದ ಪ್ರದೇಶ. ಆ ಬೆಟ್ಟದ ಒಂದು ಭಾಗ ಪಾಕಿಸ್ತಾನದ ಗಡಿಯಾದರೆ ಇನ್ನೊಂದು ಭಾಗ ನಮ್ಮ ದೇಶದ ಗಡಿಯಾಗಿರುತ್ತೆ. ಇಲ್ಲಿ ವರ್ಷಕ್ಕೆ 6 ಬಹಳ ಹಿಮಪಾತ ಆಗಿರುತ್ತೆ, ಯಾರೂ ಕೂಡ ವಾಸ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಪಾಕಿಸ್ತಾನ ಮತ್ತು ಭಾರತ ಒಂದು ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್ನ ಮಾಡಿಕೊಂಡಿರುತ್ತೆ. ಈ ಒಪ್ಪಂದದ ಪ್ರಕಾರ ಪ್ರತಿ ವರ್ಷದ ಚಳಿಗಾಲದಲ್ಲಿ ಉಭಯ ರಾಷ್ಟ್ರಗಳ 2 ಸೈನ್ಯಗಳು ಆ ಪ್ರದೇಶವನ್ನು ಆಕ್ರಮಿಸಬಾರದು ಮತ್ತು ಅಲ್ಲಿಂದ ಹಿಂತಿರುಗಿ ಬರಬೇಕಾಗಿ ಬರುತ್ತೆ. ಸರಿಸುಮಾರು 50 ವರ್ಷಗಳಿಂದ ಉಭಯ ರಾಷ್ಟ್ರಗಳ ಮಧ್ಯೆ ಇದ್ದ ಶೀತಲ ಸಮರಕ್ಕೆ ಅಂತ್ಯ ಹಾಡಲು, ಶಾಂತಿ ಸಂಧಾನ ಮಾಡಲು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂದಿನ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ. ಪ್ರಪ್ರಥಮ ಬಾರಿಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಬಸ್ ಸಂಚಾರ ಆರಂಭವಾಗುತ್ತೆ, ರೈಲು ಸಂಚಾರ ಆರಂಭ ಆಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಖುದ್ದಾಗಿ ತಾವೇ ಲಾಹೋರ್ ಘೋಷಣೆಗೆ ಹೊರಡ್ತಾರೆ. ಆದರೆ ಪಾಕಿಸ್ತಾನ ಇದ್ಯಾವ ಸ್ನೇಹಕ್ಕೂ ಬೆಲೆ ಕೊಡೋದಿಲ್ಲ. ಪಾಕಿಸ್ತಾನ ಸೇನೆ ಕಾಶ್ಮೀರದಲ್ಲಿ ಮೇಲುಗೈ ಸಾಧಿಸಬೇಕು ಅಂತ ಈ ಒಪ್ಪಂದವನ್ನು ಪಕ್ಕಕ್ಕಿಟ್ಟು ಕಾರ್ಗಿಲನ್ನು ಅವಧಿಗೂ ಮುನ್ನವೇ ವಶಪಡಿಸಿಕೊಳ್ಳಲು ಸಿದ್ಧವಾಗುತ್ತೆ. ಸರಿಸುಮಾರು 138 ಭಾರತ ಸೇನೆಯ ಬಂಕರ್ಗಳನ್ನು ಪಾಕಿಸ್ತಾನ ಸೇನೆ ಅಂದಿನ ಜನರಲ್ ಪರ್ವೇಸ್ ಮುಷರಫ್ನ ಸಲಹೆಯಂತೆ ಉಗ್ರಗಾಮಿಗಳ ವೇಷದಲ್ಲಿ ಆಕ್ರಮಿಸಿಕೊಳ್ಳುತ್ತೆ. ಇದನ್ನು ತಿಳಿದ ಬಳಿಕ ಭಾರತದ 4 ಜಾಟ್ ರೆಜಿಮೆಂಟ್ನ 6 ತಂಡವೊಂದನ್ನು ಗಸ್ತಿಗೆ ಕಳಿಸಲಾಗುತ್ತೆ. May 14 1999 ಹೊರಟ ಈ 6 ಯೋಧರ ತಂಡದ ನೇತೃತ್ವ ವಹಿಸಿದವರು ಕ್ಯಾಪ್ಟನ್ ಸೌರಭ್ ಕಾಳಿಯಾ. ದುರಂತ ಏನು ಅಂದರೆ,
ಈ ಆರು ಜನ ಕೂಡ ಹಿಂತಿರುಗಿ ಬರೋದೇ ಇಲ್ಲ. ಕ್ಯಾಪ್ಟನ್ ಸೌರಭ್ ಕಾಲಿಯ ಕಾರ್ಗಿಲ್ ರಣಾಂಗಣದ ಮೊದಲ ಬಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ಪಾಕಿಸ್ತಾನದ ಸೆರೆ ಸಿಕ್ಕಾಗ ಈತ ಕೇವಲ 24 ವರ್ಷದ ಯುವಕ. ಮೇ 15ರಂದು ಕಾಣೆಯಾದ ಈ ಆರು ಜನ ಯೋಧರು ಜೂನ್ 7 1999ರಂದು ಭಾರತಕ್ಕೆ ಮರಳಿ ಬರ್ತಾರೆ. ಆದರೆ ಜೀವಂತವಾಗಲ್ಲ. ಇವರ ಶವ ಪರೀಕ್ಷೆ ಮಾಡಲಾಗುತ್ತೆ. ಅವರ ದೇಹದ ತುಂಬ ಸಿಗರೇಟಿನ ಸುಟ್ಟ ಗುರುತುಗಳಿದ್ದವು. ಕಿವಿಯ ತಮಟೆಗೆ ಬಿಸಿ ಕಬ್ಬಿಣದ ರಾಡಿನಿಂದ ತೂರಿಸಲಾಗುತ್ತೆ. ಹಲ್ಲುಗಳನ್ನು ಮುರಿದು ಹಾಕಿರ್ತಾರೆ. ಕಣ್ಣುಗಳನ್ನು ಗುಡ್ಡೆ ಸಮೇತ ಕಿತ್ತು ಬಿಸಾಕಿರ್ತಾರೆ. ಮೈಮೂಳೆಗಳನ್ನು ಪುಡಿ ಪುಡಿಯಾಗಿ ಮಾಡಿರ್ತಾರೆ. ಮರ್ಮಾಂಗ ಹಾಗೂ ಮೂಗನ್ನು ಕೊಯ್ದು ಬಿಸಾಕಿರ್ತಾರೆ. ಒಟ್ಟಾರೆ ದೇಹದ ತುಂಬ ಮನಸ್ಸೋ ಇಚ್ಛೆ ಬ್ಲೇಡ್ಗಳನ್ನು ಮುಳುಗಿಸಿ ಕೊಂದು ತುಂಡು ತುಂಡಾಗಿ ಕತ್ತರಿಸಾಕಿರ್ತಾರೆ. ಎ ವಿಕ್ಟ್ರಿ ಕಮ್ಸ್ ಫ್ರಮ್ ಎ ಸ್ಯಾಕ್ರಿಫೈಸ್. ಎ ಸ್ಯಾಕ್ರಿಫೈಸ್ ಕಮ್ಸ್ ಫ್ರಮ್ ಎ ಬ್ಲಡ್. ಬಟ್ ಫಾರ್ ಕ್ಯಾಪ್ಟನ್ ಸೌರಭ್ ಕಾಲಿಯ ಇಟ್ ಕೇಮ್ ಅಲಾಂಗ್ ವಿತ್ ಬಾರ್ಬರಿಸಮ್. ಈ ವಾಸ್ ದ ವಿಕ್ಟಿಮ್ ಆಫ್ ಬಾರ್ಬರಿಸಮ್ ಫಾರ್ 22 ಡೇಸ್. ಇದು ಜೆನಿವಾ ಕನೆಕ್ಷನ್ನ ಉಲ್ಲಂಘನೆ ಅಂತ ನಮಗೆ ತಿಳಿದಿದ್ದರೂ ನಾವು ಏನೂ ಮಾಡಲಿಲ್ಲ. ಬಟ್ ಸ್ಟಿಲ್ ದೇರ್ ಆರ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸೌರಭ್ಸ್ ಹ್ಯಾವ್ ಬಿನ್ ಟೇಕಿಂಗ್ ಕೇರ್ ಆಫ್ ಅಸ್ ಎವ್ರಿ ಸಿಂಗಲ್ ಸೆಕೆಂಡ್. ಮೇ 3ರಂದು ಶುರುವಾಗಿದ್ದ ಕಾರ್ಗಿಲ್ ಚಟುವಟಿಕೆ ಜುಲೈ 26ರಂದು ವಿಕ್ಟ್ರಿ ಫ್ಲ್ಯಾಗ್ನ ಹಾಯಿಸ್ಟ್ ಮಾಡೋ ಮುಖಾಂತರ ಮುಕ್ತಾಯವಾಗುತ್ತೆ. ಆದರೆ ಆ 84 ದಿನ ಭಾರತ ಅನುಭವಿಸಿದ ವೇದನೆ, ಬಲಿದಾನ ಮಾಡಿದ ವೀರ ಯೋಧರ ಕುಟುಂಬಗಳ ಆಕ್ರಂದನ ನೋವು ನಮ್ಮ ದೇಶ ಎಂದಿಗೂ ಮುಂದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವ ಹೋದರೂ ನನ್ನ ದೇಶ ಉಳಿಬೇಕು, ನನ್ನ ನಾಡು ಉಳಿಬೇಕು, ನನ್ನ ಜನ ಉಳಿಬೇಕು ಅಂತ ಸಂಸ್ಕೃತಿಯನ್ನು ಕಲಿಸಿರುವ ಭಾರತ ಮಾತೆಯ ಹೆಮ್ಮೆಯ ಪುತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಇವತ್ತು ನಾವೆಲ್ಲ ಇಷ್ಟು ನೆಮ್ಮದಿಯಿಂದ ಇದ್ದೀವಿ, ಫ್ರೀಡಮ್ನ ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಹೆಮ್ಮೆಯ ಸೈನಿಕರು. ನಮಗೆಲ್ಲ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದ್ರೆ ಯಾವುದಾದ್ರು ಆ್ಯಕ್ಟರ್ ಹೆಸ್ ಹೇಳ್ತೀವಿ, ಕ್ರಿಕೆಟರ್ ಹೆಸ್ ಹೇಳ್ತೀವಿ, ಅಥವಾ ಪೊಲಿಟಿಷಿಯನ್ಸ್ ಹೇಳ್ತೀವಿ. ಆದರೆ ಆ್ಯನ್ ಆ್ಯಕ್ಟರ್ ಇಸ್ ಅನ್ ಆ್ಯಕ್ಟರ್, ಎ ಪೊಲಿಟಿಷಿಯನ್ ಇಸ್ ಎ ಪೊಲಿಟಿಷಿಯನ್, ಎ ಕ್ರಿಕೆಟರ್ ಇಸ್ ಎ ಕ್ರಿಕೆಟರ್. ಬಟ್ ಎ ಸೋಲ್ಜರ್ ಇಸ್ ಆರ್ ರಿಯಲ್ ಹೀರೋ ವಿತ್ ಸ್ಟ್ಯಾಂಡಿಂಗ್ ಆನ್ ದ ಬಾರ್ಡರ್ ಫಾರ್ ಅವರ್ ನೇಷನ್. ಎ ಸ್ಯಾಕ್ರಿಫೈಸ್ ವಿ ಶುಡ್ ಆಲ್ವೇಸ್ ರಿಮೆಂಬರ್. ಕ್ಯಾಪ್ಟನ್ ಸೌರಭ್ ಕಾಲಿಯ, ಜೈ ಹಿಂದ್.